ರಾಷ್ಟ್ರ ರಾಜಧಾನಿಯಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದೆ ದೆಹಲಿಯಲ್ಲಿ 74ನೇ ಅದ್ಧೂರಿ ಗಣರಾಜ್ಯೋತ್ಸವ ಆಚರಣೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ 9:30 ರಿಂದ ಗಣರಾಜ್ಯೋತ್ಸವ ಸಮಾರಂಭ ಕೂಡ ಆರಂಭ ಆಗಲಿದೆ ರಾಷ್ಟ್ರ ರಾಜಧಾನಿಯಲ್ಲಿ 74ನೇ ಗಣರಾಜ್ಯೋತ್ಸವ ಅದ್ಧೂರಿ ಆಚರಣೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ 9:30 ರಿಂದ ಗಣರಾಜ್ಯೋತ್ಸವ ಸಂಭ್ರಮ ಆರಂಭ ಆಗುತ್ತೆ ಅಮರ್ ಜವಾನ್ ಜ್ಯೋತಿಗೆ ಗೌರವವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲಿಸಲಿದ್ದಾರೆ ಧ್ವಜಾರೋಹಣವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನೆರವೇರಿಸಲಿದ್ದಾರೆ ಬೆಳಗ್ಗೆ 10:30 ಕ್ಕೆ ಕರ್ತವ್ಯ ಪಥದಲ್ಲಿ ಪರೇಡ್ ಆರಂಭ ಆಗುತ್ತೆ ಗಣರಾಜ್ಯೋತ್ಸವದಲ್ಲಿ ಈಜಿಪ್ಟ್ ಅಧ್ಯಕ್ಷರು ಭಾಗಿಯಾಗುತ್ತಿದ್ದಾರೆ ಈ ಬಾರಿ ಅತಿಥಿ ಈಜಿಪ್ಟ್ ಅಧ್ಯಕ್ಷ ಅಲ್ಬೇದ್ ಫತಾಹ್ ಅವರು ಭಾಗಿಯಾಗುತ್ತಿದ್ದಾರೆ 74ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಈಜಿಪ್ಟ್ನ ಅಧ್ಯಕ್ಷರು ಭಾಗಿಯಾಗುತ್ತಿದ್ದಾರೆ ಇನ್ನು ಕರ್ನಾಟಕದ ನಾರಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಶಕ್ತಿ ಸ್ತಬ್ಧ ಚಿತ್ರ ಪರೇಡ್ ನಲ್ಲಿ ಭಾಗವಹಿಸುತ್ತಿದೆ ಪರೇಡ್ ನಲ್ಲಿ ಬಿಎಸ್ಎಫ್ ಮಹಿಳಾ ಪ್ರಹಾರಿ ಕೂಡ ಭಾಗಿಯಾಗುತ್ತಿದೆ ಒಂಟೆ ದಳದ ಮಹಿಳಾ ಸಿಬ್ಬಂದಿ ಪರೇಡ್ ನಲ್ಲಿ ಭಾಗಿಯಾಗುತ್ತಾರೆ ಸಿಂಧು ರೆಡ್ಡಿ ನೇತೃತ್ವದಲ್ಲಿ ವಾಯುಪಡೆ ಪರೇಡ್ ಅನ್ನು ನಡೆಸುತ್ತೆ ಹಾಗೆ 105 ಎಂಎಂ ಫೀಲ್ಡ್ ಗನ್ ಗಳಿಂದ ಗನ್ ಸಲ್ಯೂಟ್ ಅನ್ನು ಕೂಡ ಮಾಡಲಾಗುತ್ತೆ ಡೇರ್ ಡೆವಿಲ್ಸ್ ಮೋಟಾರ್ ಸೈಕಲ್ ರೈಡರ್ಸ್ ಕೂಡ ಭಾಗಿಯಾಗುತ್ತಾರೆ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಸುಮಾರು 44 ವಿಮಾನ ಕೂಡ ಭಾಗಿಯಾಗುತ್ತಿದೆ ರಫೇಲ್ ಜೆಟ್ ಹಾಗೆ ಸ್ವದೇಶಿ ಹೆಲಿಕಾಪ್ಟರ್ ಗಳು ಕೂಡ ಈ ಬಾರಿಯ 74ನೇ ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಭಾಗಿಯಾಗಲಿದೆ ಈಗಾಗಲೇ ದೆಹಲಿ ಕೂಡ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಅಣಿಯಾಗುತ್ತಿದೆ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಯ ಹೊರತಾಗಿ ಈ ಬಾರಿ ನೃತ್ಯ ಪ್ರದರ್ಶನಗಳು ಡ್ರೋನ್ ಪ್ರದರ್ಶನವೂ ಸೇರಿದಂತೆ ಇನ್ನಿತರ ಹಲವು ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಅದ್ಧೂರಿಯಾಗಿ ಈ ಬಾರಿ ಗಣರಾಜ್ಯೋತ್ಸವ ನಡೆಯುತ್ತೆ ಈಗಾಗಲೇ ಎಲ್ಲಾ ರೀತಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಮಾಡಿ ಮುಗಿಸಲಾಗಿದೆ ಬೆಳಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಂವಿಧಾನಿಕ ಹುದ್ದೆಗಳಲ್ಲಿರುವಂತ ಗಣ್ಯರು ದೇಶ ಮತ್ತು ಆಯಾ ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಸಂವಿಧಾನ ದಿನಾಚರಣೆಗೆ ದೆಹಲಿ ಈಗಾಗಲೇ ಸಿಂಗಾರಗೊಂಡಿದೆ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಯ ಜೊತೆಗೆ ಹಲವು ಕಲಾ ತಂಡಗಳ ನೃತ್ಯ ಪ್ರದರ್ಶನ ಕೂಡ ಈ ಬಾರಿ ಇರುತ್ತೆ 74ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 126ನೇ ಜನ್ಮದಿನದ ಪ್ರಯುಕ್ತ ಮಿಲಿಟರಿ ಟ್ಯಾಟೂ ಹಾಗೂ ಬುಡಕಟ್ಟು ನೃತ್ಯ ಉತ್ಸವಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಈ ಬಾರಿ ಕರ್ತವ್ಯ ಪಥದಲ್ಲಿ ಪರೇಡ್ ಕೂಡ ಸಾಗಲಿದೆ ಸಾಕಷ್ಟು ಭಾರತದಲ್ಲಿರುವಂತ ಹಲವು ರಾಜ್ಯಗಳ ಕಲಾ ತಂಡಗಳು ಕೂಡ ಈ ಪರೇಡ್ ನಲ್ಲಿ ಭಾಗವಹಿಸಲಿವೆ ವಿವಿಧ ದೇಶದ ಏನೋ ದೇಶದ ವಿವಿಧ ಕಡೆಯಿಂದ ಬಂದಂತ ಕಲಾವಿದರು ತಮ್ಮ ನೃತ್ಯ ಪ್ರದರ್ಶನವನ್ನ ಈ ಬಾರಿಯ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಪ್ರದರ್ಶನಗೊಳ್ಳಲಿದೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂತದ್ದು ರಾಜಪಥ ಕರ್ತವ್ಯ ಪಥವಾಗಿ ಬದಲಾದ ನಂತರ ನಡೆಯತಾ ಇರುವಂತ ಗಣರಾಜ್ಯೋತ್ಸವ ಇದು ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡಿ ಮುಗಿಸಲಾಗಿದೆ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂತದ್ದು ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ